पोस्टर बनी ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಹಾಡಿನ ಅನಾವರಣವನ್ನ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾದ ಟೀಸರ್ ನೋಡಿದಾಗ ಫಸ್ಟ್ ನನಗೆ ಅನಿಸಿದ್ದು
ಒಂದು ಪಾರಿವಾಳ ಹಿಡ್ಕೊಂಡು ಅದ್ರ ಜೊತೆಗೆ ಒಂದು ರೋಡಿಸಂ ಕತೆ ಹೇಳ್ತಿದ್ದಾರೆ ಅಂತ. ಏನಕ್ಕೆ ಅಂತಂದ್ರೆ, ಫಸ್ಟ್ ರೋಡಿಸಂ ಸ್ಟಾರ್ಟ್ ಆಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚು ಕಮ್ಮಿ 25-30 ವರ್ಷದಿಂದ. ಯಾಕಂದ್ರೆ ಅಕ್ಕಿ ಸಾಕಾದ ನಾನು ಪಾರ್ಲಮೆಂಟ್ನಲ್ಲಿ ರೋಡಿಸಂ ಸ್ಟಾರ್ಟ್ ಆಗಿದೆ ಅಂತ ನನಗೂ ಗೊತ್ತಿರೋದು. ಅವರು ಒಂದು ಆಟ ಆಡ್ತಿದ್ರು ನೋಡಿ, ಗಿರೆಬಾಸಿ ಅಂತೇಳಿ. ಇಲ್ಲಿ ಯಾರು ಅಕ್ಕಿಗಳು ಸಾಕಿದ್ರು ಅವ್ರಿಗೆ ಗೊತ್ತಾಗುತ್ತೆ. ಆ ಥರದ ಒಂದು ಆಟ ಇದು, ಬಹಳ ಕೆಟ್ಟ ಶೋಕಿ ಇದು. ಈಗ್ಲೂ ಕೂಡ ಎಲ್ಲ ನಾನು ಗಾಡಿಯಲ್ಲಿ ಕೂತಿದ್ರು ಕೂಡ ಮೇಲ್ಗಡೆ ಹೋಗ್ತಾ ಇಲ್ಲ, ಒಂದು ಅಕ್ಕಿ ಆಗ್ತಾ ಇದೆ, ಇದು ಯಾರ ಮನೇಲಿ ಅಕ್ಕಿ ಅಂತ ಬಿಟ್ಟು ಆಡ ಎಲ್ಲಿ ಕಟ್ಟಿರ್ತಾರೆ. ಈ ಥರದ್ದೆಲ್ಲ ಅಕ್ಕಿಗಳು ಸಾಕ್ತಾ ಇದ್ರು. ಸೊ ಅದನ್ನ ಹಿಡ್ಕೊಂಡು ಅವ್ರು ಕತೆ ಮಾಡಿದ್ದಾರೆ ಸುನಿಯವರು. ಸುನಿಯವರು ಯಾವಾಗ್ಲೂ ಅವ್ರ ಸಿನಿಮಾಗಳು ನೋಡ್ತಾ ಬಂದ್ರೆ ಆಕ್ಚುಲಿ ಅವ್ರು ಸಮುದ್ರಕ್ಕೆ ಎದುರಾಗಿ ಈಜ್ತಾ ಇರ್ತಾರೆ ಯಾವಾಗ್ಲೂ. ಏನಕ್ಕೆ ಅಂದ್ರೆ ಎಲ್ಲ ಒಂದು ಟ್ರೆಂಡಲ್ಲಿ ಹೋಗ್ತಾ ಅವರೇ ಒಂದು ಬೇರೆ ಟ್ರೆಂಡ್ ಮಾಡ್ತಾರೆ ಸಿನಿಮಾನ. ಸೊ ಆ ಥರದ್ದು ನಿರ್ದೇಶಕರು ಅವರು. ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ಸಿನಿಮಾ ಟೀಸರ್ ಆಗಲಿ ಸಾಂಗ್ಗಳಾಗಲಿ ಎಲ್ಲ ಅದ್ಭುತವಾಗಿ ಬಂದಿದೆ. ಧನ್ವೀರ್ ಅವ್ರು ತುಂಬಾನೇ ಕಷ್ಟಪಟ್ಟಿದ್ರಂತ ಕಾಣಿಸ್ತಾ ಇದೆ. ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಆಲ್ ದಿ ಬೆಸ್ಟ್ ಹೇಳ್ತಾ, ಈ ಸಿನಿಮಾ ಹೆಚ್ಚು ಸಕ್ಸಸ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಕೇಳ್ಕೊತಾ ಇದ್ದೀನಿ.